ಎಲ್ರಿಗೂ ಹಾಯ್. ಪುನೀತ್ ಸರ್ ಇಲ್ಲ ಅನ್ನೋದು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಎಲ್ಲರೂ ತುಂಬಾ ಬೇಜಾರಲ್ಲಿದ್ದೀರ, ನೀವು ಕೂಡ ಅಷ್ಟೇ. ಇಡೀ ಕರ್ನಾಟಕ ಅಲ್ಲಿ, ಆಲ್ ಓವರ್ ಇಂಡಿಯಾ ಕೂಡ ಅದಕ್ಕೆ ಸಂತಾಪ ಸೂಚಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ನಿನ್ನೆ ಅಷ್ಟೇ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಈವೆಂಟ್ದು, ಅದು ಕೂಡ ನಾನು ಡಿಲೇಟ್ ಮಾಡಿಬಿಟ್ಟೆ. ನೀವೆಲ್ಲ ಅಂದ್ಕೊಂಡಿರ್ತೀರ ಯಾಕೆ ಡಿಲೇಟ್ ಮಾಡಿದ್ರು ಅಂತ. ಸೊ ನನಗೆ ಯಾಕೋ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅದು ಆ್ಯಕ್ಚುಲಿ ನಾನು ಮಾರ್ನಿಂಗ್ ಅಪ್ಲೋಡ್ ಮಾಡಿದ್ದಾಗಿತ್ತು, ಆ ಟೈಮಲ್ಲಿ ಈ ಥರ ಯಾವುದು ನ್ಯೂಸ್ ಇರಲಿಲ್ಲ. ಮತ್ತು ಮಧ್ಯಾಹ್ನ ಗೊತ್ತಾದ್ಮೇಲೆ ನಾನು ಡಿಲೇಟ್ ಮಾಡಿಬಿಟ್ಟೆ, ಯಾಕಂದರೆ ಆ ಥರ ಟೈಮಲ್ಲಿ ನಾವು ಖುಷಿಯಾಗಿರೋ ಈವೆಂಟು ಅಪ್ಲೋಡ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ಸೊ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋದಾಗ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದರು, ನೋಡಿದ್ಯಾ ಪುನೀತ್ ಸರಿಗೆ ಏನಾಗಿದೆ ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ನೆಕ್ಸ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದರು. ನಾನು ಹಾರ್ಟ್ ಅಟ್ಯಾಕ್ ಅಂದರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಸುಮಾರು ಸಲ ಎಲ್ರಿಗೂ ಆಗಿದೆಯಲ್ಲ, ಆ ಥರ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂದ್ಕೊಂಡೆ. ನೆಕ್ಸ್ಟ್ ನಾನು ದೇವಸ್ಥಾನದ ಒಳಗೆ ಹೋದ್ಮೇಲೆ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು, ಅವ್ರ ಪಾಪ ಕಣ್ಣಲ್ಲೆಲ್ಲ ನೀರು ಬಂದಿತ್ತು ಎಲ್ರಿಗೂ. ಅಂದರೆ ಆ ಉಡೀ ದೇವಸ್ಥಾನದ ಸಾಮಾನು ಅವ್ರು ಕೊಡೋರು ಕೂಡ ಕಣ್ಣೀರು ಇಟ್ಕೊಂಡು ಅಯ್ಯೋ ಪುನೀತ್ ಸರ್ ಇಲ್ಲ, ಪುನೀತ್ ಸರ್ ಇಲ್ಲ ಅಂತ ಇದ್ರು. ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ನಾನು ದೇವ್ರ ಮುಂದೆ ಹೋಗಿ ಕೈ ಮುಗಿ ನಿಂತ್ಕೊಂಡ್ರೆ ನನಗೆ ಪುನೀತ್ ಸರೇ ಕಣ್ಣು ಮುಂದೆ ಬರ್ತಾಯಿದ್ರು. ಯಾಕಂದರೆ ನಾನು ಹತ್ತಿರದಿಂದ ನೋಡಿದ್ದೆ ಅವರನ್ನು. ನಾನು ರಾಜ್ಕುಮಾರ ಮೂವಿ ನೋಡೋಕೆ ಹೋಗಿದ್ವಿ, ನಮಗೆ ಎಲ್ಲ ಥಿಯೇಟ್ರಲ್ಲಿ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ. ನೆಕ್ಸ್ಟ್ ನಾವು ಮೆಜೆಸ್ಟಿಕ್ ಥಿಯೇಟ್ರಿಗೆ ಹೋದಾಗ ಅಲ್ಲಿ ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ನಾವು ನಿಂತಿದ್ವಿ. ಆವಾಗ ಪುನೀತ್ ಸರ್ ಸಹ ಬಂದಿದ್ದರು. ಆವತ್ತು ತುಂಬ ರಶ್ ಆಗಿತ್ತು, ಮತ್ತು ಪಾಪ ಎಲ್ಲರೂ ಪುನೀತ್ ಸರ್ನೂ ಕೂಡ ತಳ್ಳಾಡ್ತಾ ಇದ್ರು. ಆದರೂ ಕೂಡ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಳ್ತೇನೆ, ಹಾಗೇ ಥಿಯೇಟ್ರ್ ಒಳಗೆ ಹೋದರು. ಸೊ ರಿಯಲಿ ಎಲ್ಲರೂ ಹೇಳಿದ ಹಾಗೇ ಅವರು ನಿಜವಾಗ್ಲೂ ಹಂಬಲ್ ಪರ್ಸನ್, ಮತ್ತು ಯಾವಾಗಲೂ ನಗ್ತಾನೆ ಇರ್ತಾರೆ. ತುಂಬ ಫಿಟ್ಟಾಗಿ ಫೈನ್ ಆಗಿ ಇದ್ದರು. ತುಂಬ ತುಂಬ ಬೇಜಾರಾಗುತ್ತೆ ಅವರು ಈ ಥರ ಇರೋದನ್ನು ನೋಡಿ ಇವಾಗ. ಹಾಗೆಯೇ ಪರಮಾತ್ಮ ಮೂವಿನೂ ಅಷ್ಟೇ, ನಾನು ನನ್ನ ಹಸ್ಬೆಂಡು ಡೈಲಿ ಒನ್ ಟೈಮ್ ಆದರೂ ನೋಡ್ತಾ ಇದ್ವಿ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ವಿ. ಆ ಮೂವಿಲಿ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಹಾರ್ಟ್ಗೆ ತುಂಬ ಖುಷಿಯಾದಾಗ ನಮ್ಮ ಹಾರ್ಟ್ ನಿಂತೋಗುತ್ತೆ ಅಂತ. ಆ ದೃಶ್ಯಗಳು ನನಗೆ ಕಣ್ಣು ಮುಂದೆ ಬರ್ತಾ ಇತ್ತು. ಮತ್ತು ಕನ್ನಡದ ಕೋಟ್ಯಾಧಿಪತಿ, ಅದರಲ್ಲೂ ಅವರು ಅಭಿನಯ ಮಾಡ್ತಿದ್ರು, ಅದು ಕೂಡ ನೆನಪಾಗ್ತಿತ್ತು. ಅವರು ಡ್ಯಾನ್ಸ್ ಮಾಡೋ ಸ್ಟೈಲ್ ಎಲ್ಲಾನು ತುಂಬಾ ನೆನಪಾಗ್ತಾ ಇತ್ತು. ನಾನು ನಿನ್ನೆ ನೈಟ್ ಕೂಡ ಊಟ ಮಾಡಿಲ್ಲ, ಹಾಗೇ ಮಲ್ಕೊಂಡಿದ್ದೀನಿ. ಒಂದು ಊಟ ಹಾಲು ಕೊಟ್ಟು ನನ್ನ ತಂಗಿ ಕೂಡ ಬೈತಾ ಇದ್ಲು, ನಿನಗೆ ಹುಷಾರಿಲ್ಲ, ಆ ಥರ ಮಾಡಬೇಡ, ಟಿ ವಿ ಕಡಿಮೆ ಮಾಡು ನೋಡೋದು ಅಂತ. ಬಟ್ ಎಷ್ಟು ಹೇಳಿದರೂ ನನಗೆ ಅಯ್ಯೋ ನೋಡದೇ ಇರೋಕ್ಕೆ ಆಗ್ತಾ ಇರಲಿಲ್ಲ. ನೋಡಬೇಕು ನೋಡಬೇಕು, ಪುನೀತ್ ಸರನ್ನು ನೋಡಬೇಕು ನೋಡಬೇಕು ಅಂತಲೇ ಅನಿಸ್ತಾ ಇತ್ತು. ಸೊ ಅವರನ್ನು ನಾವು ನಗ್ನಗ್ತಾನೆ ಪ್ರೀತಿಯಿಂದನೇ ಕಳಿಸ್ಕೊಡ್ಬೇಕು. ಈ ಥರದ ವ್ಯಕ್ತಿಗಳು ಭೂಮಿ ಮೇಲೆ ಹುಟ್ಟೋದು ತುಂಬ ಅಪರೂಪ. ಕೆಲವೊಬ್ಬರಿಗೆ ಆ್ಯಟಿಟ್ಯೂಡ್ ಇರುತ್ತೆ, ನಾನು ಸೆಲೆಬ್ರಿಟಿ, ನಾನು ಬಡವ್ರಿಗೆ ಯಾಕೆ ಮಾತಾಡಿಸ್ಬೇಕು, ಅಂಥವ್ರಿಗೆ ಯಾಕೆ ಮಾತಾಡಿಸ್ಬೇಕು, ಇಂಥವ್ರಿಗೆ ಯಾಕೆ ಮಾತಾಡಿಸ್ಬೇಕು ಅಂತ. ಬಟ್ ಪುನೀತ್ ಸರ್ಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ಯಾವತ್ತೂ ಆ ಥರ ಇರಲಿಲ್ಲ. ಸೊ ಪುನೀತ್ ಸರ್ ಇನ್ನೊಂದು ಸಲ ನೀವು ಹುಟ್ಟಿ ಬನ್ನಿ ಅಂತ ನಾನು ಕೇಳಿಕೊಳ್ತೀನಿ ದೇವರಲ್ಲಿ. ಹಾಗೆಯೇ ಅವ್ರ ಫ್ಯಾಮಿಲಿಯವರಿಗಾಗಿರ್ಬೋದು, ಅವ್ರ ರಿಲೇಟಿವ್ಸಿಗಾಗಿರ್ಬೋದು, ಮತ್ತು ಅವ್ರ ಫ್ಯಾನ್ಸಿಗಾಗಿರ್ಬೋದು, ಎಲ್ರಿಗೂ ದೇವರು ಇದನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಗೈಸ್, ಯಾರೂ ಕೂಡ ಹೆಲ್ತನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ವೇಳೆ ನಿಮಗೆ ಚೆಸ್ಟ್ ಪೇನ್ ಬಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ, ಎರಡರಲ್ಲಿ ಒಂದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಮಗೆ ಗ್ಯಾಸ್ಟ್ರಿಕ್ಕಿಂದ ಚೆಸ್ಟ್ ಪೇನ್ ಬಂದಿದೆಯಾ ಅಥವಾ ಹಾರ್ಟ್ ಡಿಸೀಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಹಾಗೆಯೇ ಮ್ಯಾಸಿವ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೂ ಅಷ್ಟೇ, ಹಾಫ್ ಆನ್ ಅವರ್ ಮುಂಚೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಮೈಲ್ಡ್ ಪೇನ್ ಬಂದಿರುತ್ತೆ. ಆವಾಗಲೇ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ನಿಮಗೆ ಮುಂದಾಗುವ ಅನಾಹುತವನ್ನು ತಡೆಗಟ್ಬೋದು. ಇದರಿಂದ ಫ್ಯಾಮಿಲಿಯವರು ಕೂಡ ಎಲ್ಲರೂ ಕೂಡ ಸಂತೋಷವಾಗಿರ್ಬೋದು. ಇಲ್ಲಾಂದರೆ ಸಡನ್ನಾಗಿ ಈ ಥರ ಆದಾಗ ಹೋದರೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡೋಕ್ಕೂ. ಸೊ ಮನುಷ್ಯನ ಜನ್ಮ ಭೂಮಿ ಮೇಲೆ ಒಂದೇ ಸಲ ಬರೋದು, ನಾವು ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈ ಥರ ಎಲ್ಲ ಆದರೆ ನಿಜವಾಗೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ, ಎಲ್ರಿಗೂ ಕಷ್ಟ ಆಗುತ್ತೆ. ನಮಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಇವಾಗ ಪುನೀತ್ ಸರ್ ನಾನು ನೋಡಿ. ಸೊ ಅವರ ಆತ್ಮ ರೆಸ್ಟ್ ಇನ್ ಪೀಸಲ್ಲಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಬಾಯ್.